ನೀವ್ ಅನ್ಕೋಬಹುದು ಇವ್ರು ಎಲ್ಲಿ ಊರು ಬಿಟ್ಟು ಹೋಗ್ತಿದ್ದೀರಾ ಅಂತ ಕಾಣಿಸ್ತಾ ಇಲ್ಲ. ಅಲ್ಲಿಟ್ರೆ ಇದು ಕನ್ನಡ, ಇಲ್ಲಿಟ್ರೆ ಅದು ಕನ್ನಡ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾನು ತುಂಬ ದಿನ ಆದಮೇಲೆ ಮತ್ತೆ ವೀಡಿಯೋ ಮಾಡ್ತಾ ಇದ್ದೀನಿ. ತುಂಬ ದಿನ ಅಂದರೆ ಒಂದು ತಿಂಗಳೇ ಆಯಿತು. ಏನಕ್ಕೆ ವೀಡಿಯೋ ಮಾಡಿಲ್ಲ ಅಂದರೆ ಅಹನಿಗೆ ಎಕ್ಸಾಮ್ ಇತ್ತು, ಸ್ವಲ್ಪ ಅವನ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಮಾಡಿರಲಿಲ್ಲ. ಯಾಕಂದರೆ ವೀಡಿಯೋ ಮಾಡಿದ್ರೆ ಎಡಿಟಿಂಗ್ ಮಾಡಬೇಕು, ಸೊ ತುಂಬ ಟೈಮ್ ಹೋಗುತ್ತೆ, ಅದಕ್ಕೋಸ್ಕರ ವೀಡಿಯೋ ಮಾಡಿರಲಿಲ್ಲ. ಹಾಗೆ ಈ ಮಂತ್ ಏನಿದೆ, ಇದು ಏಪ್ರಿಲ್ ಮಂತ್. ಏಪ್ರಿಲ್ ಅಂದ ಕೂಡಲೇ ನಮಗಂತೂ ತುಂಬಾ ಖುಷಿ. ಏನಕ್ಕೆ ಏಪ್ರಿಲ್ ಮಂತ್ ಅಂದರೆ ಖುಷಿ ಅಂತ ಕಮಿಂಗ್ ವ್ಲಾಗ್ಗಳಲ್ಲೆಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ಮಿಸ್ ಮಾಡದೆ ನಮ್ಮ ಚಾನಲ್ನ ವಾಚ್ ಮಾಡ್ತಾನೆ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆವಾಗ ನಾನು ಹಾಕೋ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಇವತ್ತೇನಂಗೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಒಂದು ಸೆಪ್ಟೆಂಬರ್ ಮಂತಲ್ಲೇ ಪ್ಲ್ಯಾನ್ ಮಾಡಿದ್ವಿ, ಇವಾಗ ಅದಕ್ಕೆ ಕಾಲ ಬಂದಿದೆ ನಾವು ಟ್ರಿಪ್ ಹೋಗುವಂಥದ್ದು. ಅದಕ್ಕೆ ಫುಲ್ ಪ್ಯಾಕಿಂಗ್ ನಡೀತಾ ಇದೆ. ಸೊ ನಾವು ಎಲ್ಲಿಗೆ ಟ್ರಿಪ್ ಹೋಗ್ತಿದ್ದೀವಿ ಅಂತೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ಇವತ್ತಿನ ವೀಡಿಯೋದಲ್ಲಿ ನಾನು ಜಸ್ಟ್ ಪ್ಯಾಕಿಂಗ್ ತೋರಿಸ್ತಾ ಇದ್ದೀನಿ. ನಾವು ಇನ್ನೂ ಟ್ರಿಪ್ ಹೋಗೋಕ್ಕೆ 2 ದಿವಸ ಇದೆ, ಅದಕ್ಕಿಂತ ಮುಂಚೆನೇ ನಾನು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗಂತೂ ಏನು ಕೆಲಸ ಇಲ್ಲ, ತುಂಬಾ ಖುಷಿಯಲ್ಲಿದ್ದೀನಿ. ಟ್ರಿಪ್ ಹೋಗ್ತಾ ಇದ್ದೀವಲ್ಲ, ತುಂಬಾ ಖುಷಿಯಾಗಿದ್ದೀನಿ. ಅದಕ್ಕೆ ಬೇಗ ಬೇಗ ಪ್ಯಾಕ್ ಮಾಡ್ತಾನೇ ಇದ್ದೀನಿ. ಇದನ್ನೊಂದು 2-3 ಸಲ ಪ್ಯಾಕ್ ಮಾಡಿ ತೆಗೆದಿದ್ದೀನಿ, ಇವಾಗ ಮತ್ತೆ ಐರನ್ ಮಾಡಿ ಪ್ಯಾಕ್ ಮಾಡಬೇಕಿದ್ರೆ ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡು ಪ್ಯಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ಓಪನ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಐರನ್ ಆಗಿದೆ. ನನ್ನ ಕ್ಯಾಮ್ರಾದ ಹಿಂದ್ಗಡೆ ಅಂದರೆ ಇಲ್ಲಿ ಕಾಟ್ ಇದೆ, ಅಲ್ಲಿ ಏನೇನು SS ಡ್ರೆಸ್ಗಳಿದೆ ಅಂತ ತೋರಿಸ್ತೀನಿ. ಅದನ್ನೆಲ್ಲ ಇವಾಗ ನಾನು ಪ್ಯಾಕ್ ಮಾಡಬೇಕು. ನೋಡಿ ನೀವು ಕೂಡ ಇಲ್ಲಿ ನೋಡಿ ಎಷ್ಟಿದೆ ಅಂತ ಹರಡ್ಕೊಂಡಿದೆ. ಆ್ಯಂಡ್ ಇದನ್ನೆಲ್ಲ ಇವಾಗ ನಾನು ಪ್ಯಾಕ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಐರನ್ ಮಾಡಿದ ಕೂಡ ಆ ರಾಶಿಯಲ್ಲೇ ಇದೆ, ಅದನ್ನೆಲ್ಲ ಇವಾಗ ಎತ್ತಿ ನಾನು ಪ್ಯಾಕ್ ಮಾಡ್ಕೋತೀನಿ. ನೋಡಿದ್ರೆ ಅಲ್ವಾ ಎಷ್ಟು ರಾಶಿ ಹಾಕಿದ್ದೀನಿ ಅಂತ. ಇನ್ನೊಂದು ಏನಂದರೆ ನನಗೂ ಒಂದು ಸ್ವಲ್ಪ ಡ್ರೆಸ್ಸಿದ್ದು ಕ್ರೇಜ್ ಜಾಸ್ತಿ. ಆಮೇಲೆ ತುಂಬಾ ಡ್ರೆಸ್ ತಗೋತೀನಿ ಎಲ್ಲಾದರೂ ಹೋಗ್ತೀನಿ ಅಂದರೆ. ಇವನ್ ಊರಿಗೆ ಹೋಗ್ತೀನಿ, ಒಂದು ವಾರಕ್ಕೆ ಹೋಗ್ತೀನಿ ಅಂದ್ರೂ ಕಾರ್ ಫುಲ್ ತುಂಬಷ್ಟು ಏನು ಬ್ಯಾಗ್ಗಳನ್ನು ತಗೊಂಡು ಹೋಗ್ತೀನಿ. ತಿನ್ನೋ ಬಿಡ್ತೀನೋ ಮಾತ್ರ ಬಟ್ಟೆಗಳು ಮಾತ್ರ ತುಂಬಾ ಇರಬೇಕು ನನಗೆ. ಹಾಗಂತ ಈ ಸಲ ತಗೊಂಡು ಹೋಗ್ತಾ ಇಲ್ಲ, ಲಿಮಿಟೆಡ್ ಬಟ್ಟೆನ ತಗೊಂಡು ಹೋಗ್ತಾ ಇದ್ದೀನಿ. ಆದ್ರೂ ಕೂಡ ಅದೊಂದು ಇರಲಿ ಇದೊಂದು ಇರಲಿ, ಅದು ಬೇಕು ಇದು ಬೇಕು, ಅದು ಬೇಕಾ ಇದು ಬೇಡೋ ಅನ್ನೋ ಕನ್ಫ್ಯೂಷನಲ್ಲೇ ಇಷ್ಟ ಆಗಿದೆ. ಆಮೇಲೆ ನಾನು ಇತ್ತೀಚೆಗೆ ನನಗೆ ಮತ್ತು ಅಹನಿಗೆ ಕೆಲವು ಬಟ್ಟೆಗಳನ್ನು ತಗೊಂಡಿದ್ದೀನಿ, ಅಂದರೆ ಬಟ್ಟೆ ಅಂದರೆ ಕೆಲವು ಟಾಪ್ಸು, ಆಮೇಲೆ ಅವನಿಗೆ ಅಂತೂ ಸೆಟ್ಗಳನ್ನೆಲ್ಲ ತೊಗೊಂಡಿದ್ದೀನಿ. ಅದನ್ನೆಲ್ಲ ನಾನು ನಿಮಗೆ ಟ್ರಿಪ್ಪಲ್ಲಿ ಹಾಕಬೇಕಿದ್ರೆ ತೋರಿಸ್ತೀನಿ, ಎಲ್ಲಿಂದ ತಗೊಂಡಿರೋದು ಅಂತಲೇ ಹೇಳ್ತೀನಿ. ನಾನು ಆಲ್ಮೋಸ್ಟ್ ಬಟ್ಟೆಗಳನ್ನು ಅಜ್ಜೋದಲ್ಲೇ ತಗೋತೀನಿ, ನಂಗೆ ತುಂಬ ಇಷ್ಟ. ಆಮೇಲೆ ಆ ಅಜ್ಜು ಬಿಟ್ಟು ಬೇರೆ ಎಲ್ಲಾದರೂ ತೊಗೊಂಡಿದ್ರು ಅದನ್ನು ಕೂಡ ಹೇಳ್ತೀನಿ ಎಲ್ಲಿಂದ ತಗೊಂಡಿದ್ದು ಅಂತ. ನೀವು ಕೂಡ ಬೇಕಂದರೆ ತಗೋಬೋದು. ಓಕೆ, ಇವಾಗ ಪ್ಯಾಕಿಂಗ್ ಶುರು ಮಾಡೋಣ. ಸೊ ಪ್ಯಾಕ್ ಮಾಡೋಣ. ಕಾಣಿಸ್ತಾ ಇಲ್ಲ, ಇದೊಂದು ದೊಡ್ಡ ಕಷ್ಟ. ಈ ಕ್ಯಾಮ್ರಾನ ಸೆಟ್ ಮಾಡೋದೇ ಒಂದು ಕಷ್ಟ ನನಗೆ. ಆಲ್ರೆಡಿ ನಾನು ಸ್ವಲ್ಪ ಪ್ಯಾಕ್ ಮಾಡಿದ್ದೀನಿ, ಸೊ ಇನ್ನು ಸ್ವಲ್ಪನೇ ಸ್ವಲ್ಪ ಇಟ್ಟಿದ್ದೀನಿ. ಆಮೇಲೆ ಐರನ್ ಮಾಡೋದನ್ನು ಮತ್ತೆ ತೆಗೆದು ಐರನ್ ಮಾಡಿ ಎಲ್ಲ ನಿರಾಶೆ ಹಾಕಿದ್ದೀನಿ. ಇವಾಗ ಎಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ. ಸ್ಟಾರ್ಟ್ ಮಾಡ್ತೀನಿ, ನಾನು 10 ಸಲ ಹೇಳಿದೆ ಸ್ಟಾರ್ಟ್ ಮಾಡ್ತೀನಿ ಅಂತ.
ಹೇಗಿದ್ದೀರಾ ಕೇನ? ಹೇಗಿದ್ಯಾ? ಆಲ್ಮೋಸ್ಟ್ ಆಯಿತು, ಇನ್ನೂ ಕೂಡ ಇದೆ, ಇನ್ನೂ ಕೂಡ ತುಂಬ್ಕೊಂಡಿದೆ. ನೀವು ಅಂದ್ಕೋಬೋದು ಇವ್ರು ಎಲ್ಲಿ ಊರು ಬಿಟ್ಟು ಹೋಗ್ತಿದ್ದೀರಾ ಅಂತ. ಅಷ್ಟು ತುಂಬಿಸ್ತಾ ಇದ್ದೀನಿ. ಹಾಗೆ ನಿಮ್ಗೊಂದು ತೋರಿಸ್ಬೇಕು ಇಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ ಅಲ್ಲ ಈ ಬ್ಯಾಗ್, ತುಂಬಾ ಕ್ಯೂಟ್ ಆಗಿದೆ, ನಂಗಂತ ತುಂಬಾ ಇಷ್ಟ ಆಯಿತು. ಇದೇನಂದರೆ ನಾನು ಇತ್ತೀಚೆಗೆ ಪರ್ಪಲಲ್ಲಿ ಕೆಲವು ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಆರ್ಡರ್ ಮಾಡಿದ್ದೆ, ಅವಾಗ ನನಗೆ ಫ್ರೀಯಾಗಿ ಕೆಲವು ಎರಡು ಪ್ರಾಡಕ್ಟ್ ಸಿಕ್ಕಿತ್ತು. ಅದರ ಬ್ಯಾಗ್ ಇದು, ಪ್ರಾಡಕ್ಟ್ ನೇಮ್ ಬಂದ್ಬಿಟ್ಟು ದ ಮಾಮ್ಸ್ ಕೋ ಡಾಟ್ ಅಂತ. ಸೊ ಏನು ಸಿಕ್ಕಿದೆ ಅಂದರೆ ಒಂದು ಬಾಡಿ ಬಟರ್, ಆಮೇಲೆ ಇನ್ನೊಂದು ಫೇಸ್ ಕ್ರೀಮ್ ಅಂದ್ಕೋತೀನಿ. ಅದನ್ನು ನಾನು ಯೂಸ್ ಮಾಡಿಲ್ಲ, ಬಟ್ ಈ ಬ್ಯಾಗ್ ಮಾತ್ರ ಯೂಸ್ ಮಾಡ್ತಾ ಇದ್ರಿ, ತುಂಬಾ ಇಷ್ಟ ಆಯ್ತು ನನಗೆ. ಆ್ಯಂಡ್ ನಾನು ತಗೊಂಡಿರೋದು ಇದು, ಇದು ಬಂದುಬಿಟ್ಟು ಎನ್ ವೈ ವೇ ಅವ್ರದ್ದು ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಅಂತ ಹೇಳಿ. ಸೊ ಲಿಪ್ಪಿಗೆ ಮತ್ತು ಚೀಕಿಗೆ ಕೂಡ ಹಚ್ಕೋಬೋದು, ಲಿಪ್ಸ್ಟಿಕ್ ಬದಲು ಇದನ್ನು ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ಲಾಂಗ್ ಲಾಸ್ಟಿಂಗ್ ಕೂಡ ಆಗಿರುತ್ತೆ. ಚೆನ್ನಾಗಿದೆ ಕಲರ್ ನೋಡಿ, ನಾನು ಲಿಪ್ಪಲ್ಲಿ ಹಾಕಿದ್ದೀನಲ್ಲ ಇದೆ. ಸೊ ಬೇಕಂದರೆ ನಾನು ಇದರದ್ದು ಲಿಂಕ್ ಕೊಡ್ತೀನಿ, ಪರ್ಪಲಲ್ಲಿ ತಗೊಂಡಿರೋದು, ನೀವು ಕೂಡ ಟ್ರೈ ಮಾಡಿ, ಕಲರ್ ಚೆನ್ನಾಗಿದೆ, ನನಗಂತ ಇಷ್ಟ ಆಯಿತು. ಸೊ ಅಷ್ಟೇ, ಮತ್ತು ಇಲ್ಲಿ ನನಗೆ ಬೇಸಿಕ್ಕಾಗಿ ಬೇಕಿರುವ ಕೆಲವು ಏನಂತಾರೆ ಮೇಕಪ್ಗಳಿದೆ. ನಾನಂತ ಜಾಸ್ತಿ ಮೇಕಪ್ ಮಾಡ್ತೀನಿ, ನನಗೆ ತುಂಬ ಇಷ್ಟ ಮೇಕಪ್ ಮಾಡೋದು ಅಂದರೆ, ಬಟ್ ಇದರಲ್ಲಿ ಟ್ರಿಪ್ಪಿಗೆ ಬೇಕಾಗಿರೋ ಒಂದು ಬೇಸಿಕ್ ಪ್ರಾಡಕ್ಟ್ಗಳನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಇನ್ನೂ ಕೂಡ ಮುಗ್ದಿಲ್ಲ, ಏನಾದರೂ ಪ್ಯಾಕಿಂಗ್ ಅದು ಇದು ಅಂತ ಆಗ್ತಾನೇ ಇರುತ್ತೆ. ಇನ್ನೂ ಕೂಡ ಟ್ರಿಪ್ಪಿಗೆ 2 ದಿವಸ ಇದೆ ಅಂತ ಹೇಳಿದೆ ಅಲ್ವಾ, ಸೊ ಅದಕ್ಕಿಂತ ಮುಂಚೆ ನಡೀತಾನೆ ಇರುತ್ತೆ ಏನೇನು ಬೇಕು ಅದೆಲ್ಲ. ಆಮೇಲೆ ನೆಕ್ಸ್ಟ್ ನೀವು ನೋಡ್ತಾನೆ ಇರಿ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಟ್ರಿಪ್ಪು ಯಾವ ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲನೂ ಗೊತ್ತಾಗುತ್ತೆ ನಿಮಗೆ. ಅದಕ್ಕೆ ನೀವು ಮಿಸ್ ಮಾಡಿದೆ ನಮ್ಮ ಚಾನೆಲ್ನ ವಾಚ್ ಮಾಡ್ತಾ ಇರಬೇಕು. ಮತ್ತು ಈ ಮಂತಲ್ಲಿ ಅಂದರೆ ಏಪ್ರಿಲ್ ಮಂತ್ ಅಂದರೆ ನಮಗೆ ತುಂಬಾ ಒಂದು ಖುಷಿಯಾದ ಒಂದು ಮಂತ್, ಅದು ಏನಕ್ಕೆ ಅಂತ ನಿಮಗೆ ನೆಕ್ಸ್ಟ್ ಬರೋ ವ್ಲಾಗಲ್ಲೆಲ್ಲ ಗೊತ್ತಾಗುತ್ತೆ. ಸೊ ಮಿಸ್ ಮಾಡ್ಕೊಳ್ಳದೆ ನೋಡಿ ನಮ್ಮ ಚಾನೆಲ್ನ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್.